ದಕ್ಷಿಣ ಭಾರತದ ಐತಿಹಾಸಿಕ ರಾಜ್ಯ ಒಡೆಯರ್ ಸಂಸ್ಥಾನದ ರಾಜಧಾನಿಯಾಗಿ ಮೆರೆದ ಸಾಂಸ್ಕೃತಿಕ ನಗರ ಪ್ರವಾಸಿಗರ ಸ್ವರ್ಗ ಈ ಮೈಸೂರು ಕೆಲ ದಶಕಗಳಿಂದ ಮೈಸೂರಿನ ಸುತ್ತಮುತ್ತ ಅನೇಕ ಕೈಗಾರಿಕೆಗಳು ಖಾಸಗಿ ಕಂಪನಿಗಳು ತಲೆಯೆತ್ತಿವೆ ಇದರಿಂದ ಮೈಸೂರು ಮುಂದುವರೆದ ನಗರವಾಗುತ್ತಿದೆ ಜನಸಂಖ್ಯೆ ಮತ್ತು ವಾಹನಗಳ ದಟ್ಟಣೆ ಗಮನಾರ್ಹವಾಗಿ ಏರಿಕೆಯಾಗುತ್ತಿದೆ ಈ ಬೆಳೆಯುತ್ತಿರುವ ನಗರದ ಸರ್ವತೋಮುಖ ಭದ್ರತೆ ಜನಸಾಮಾನ್ಯರು ಮತ್ತು ಆಸ್ತಿಪಾಸ್ತಿಗಳ ರಕ್ಷಿಸುವುದು ಪೊಲೀಸ್ ಇಲಾಖೆಯ ಆದ್ಯ ಕರ್ತವ್ಯ ಈ ಹಿಂದೆ ಮೈಸೂರು ನಗರದ ಭದ್ರತೆಯನ್ನು ಹಳೆ ಮೈಸೂರು ಜಿಲ್ಲಾ ಪೊಲೀಸ್ ಅಡಿಯಲ್ಲಿ ನಿರ್ವಹಿಸಲಾಗುತ್ತಿತ್ತು ಕಾಲಕ್ರಮೇಣ ನಗರ ಬೆಳೆದಂತೆ ಅಪರಾಧಗಳು ಕೋಮುಗಲಭೆ ಕೊಲೆ ಸುಲಿಗೆಗಳು ಹೆಚ್ಚಾಗಿ ಇದರ ನಿಯಂತ್ರಣ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿತು ಇದನ್ನರಿತ ಘನ ಸರ್ಕಾರ ನಗರದ ಸುಭದ್ರತೆಯನ್ನು ಕಾಪಾಡಲು ಪ್ರತ್ಯೇಕ ಪೊಲೀಸ್ ಕಮಿಷನರೇಟ್ ರಚಿಸಲು ಮುಂದಾಯಿತು 1989 ನವೆಂಬರ್ 22 ರಂದು ಮೈಸೂರು ಪೊಲೀಸ್ ಕಮಿಷನರೇಟ್ ಕಾರ್ಯಾರಂಭ ಮಾಡಲು ಮುಂದಾಯಿತು ಕೇವಲ 3 ಉಪವಿಭಾಗ 16 ಪೊಲೀಸ್ ಠಾಣೆ 1080 ಅಧಿಕಾರಿಗಳು ಮತ್ತು ಸಿವಿಲ್ ಸಿಬ್ಬಂದಿಗಳೊಂದಿಗೆ ಪ್ರಾರಂಭವಾದ ಮೈಸೂರು ಕಮಿಷನರೇಟ್ ನಗರವನ್ನು ಸುಭದ್ರತೆಯತ್ತ ಹೆಜ್ಜೆ ಇಡಿಸತೊಡಗಿತು ಕಾನೂನು ಸುವ್ಯವಸ್ಥೆ ಅಪರಾಧ ಸಂಚಾರ ನಗರ ಸಶಸ್ತ್ರ ಮೀಸಲು ಪಡೆ ಮೌಂಟೆಡ್ ಮತ್ತು ಬ್ಯಾಂಡ್ ಪೊಲೀಸ್ ಹಾಗೂ ಅರಮನೆ ಭದ್ರತಾ ದಳಗಳನ್ನೊಳಗೊಂಡ ಮೈಸೂರು ಪೊಲೀಸ್ ಕಮಿಷನರೇಟ್ ಕಳೆದ 2 ದಶಕಗಳಲ್ಲಿ ಸಂಭವಿಸಿದ ಆತಂಕಕಾರಿ ಘಟನೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿ ದೇಶದ ಪ್ರಶಂಸೆಗೆ ಪಾತ್ರವಾಗಿದೆ ಈವರೆಗೆ 16 ಪೊಲೀಸ್ ಆಯುಕ್ತರನ್ನು ಕಂಡ ಮೈಸೂರು ನಗರ ಇವರ ಮಾರ್ಗದರ್ಶನದಲ್ಲಿ ಹಲವಾರು ಯೋಜನೆಗಳನ್ನು ಕಂಡಿದೆ ರೌಡಿ ನಿಗ್ರಹ ಪಡೆ ಕಮಾಂಡೋ ಪಡೆ ಸಂಚಾರ ವ್ಯವಸ್ಥೆ ಅಭಿವೃದ್ಧಿ ಪೊಲೀಸರ ಕ್ಷೇಮಾಭಿವೃದ್ಧಿ ಪೊಲೀಸ್ ಠಾಣೆಗಳ ನವೀಕರಣ ಇದಲ್ಲದೆ ಪೊಲೀಸ್ ಸಿಬ್ಬಂದಿಗೆ ನವೀನ ರೀತಿಯ ತರಬೇತಿ ನೀಡುತ್ತಿದ್ದು ಇದರಿಂದ ಸಮಾಜಘಾತಕ ಶಕ್ತಿಗಳನ್ನು ತಡೆಯಲು ಮತ್ತು ನಾಗರಿಕರಿಗೆ ಸಮಗ್ರ ರಕ್ಷಣೆಯನ್ನು ನೀಡಲು ಸಹಾಯಕಾರಿಯಾಗಿದೆ ಕಳೆದ 2 ವರ್ಷಗಳಿಂದ ಮೈಸೂರು ನಗರದಲ್ಲಿ ಜನಸಂಖ್ಯೆ ಮತ್ತು ವಾಹನಗಳ ದಟ್ಟಣೆ ಅತಿ ವೇಗದಲ್ಲಿ ಏರಿಕೆಯಾಗಿದ್ದು ಇದನ್ನರಿತ ಪ್ರಸ್ತುತ ಆಯುಕ್ತರು ಹಲವಾರು ನೂತನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ ಅಭಯ ಸುರಕ್ಷಾ ಶುಭೋದಯ ಚಾಮುಂಡಿ ಮಹಿಳಾ ಸಹಾಯವಾಣಿ ಪಬ್ಲಿಕ್ ಐ ದೂರು ಪೆಟ್ಟಿಗೆ ಹೆಲ್ಮೆಟ್ ಅಭಿಯಾನ ಸೀಟ್ ಬೆಲ್ಟ್ ಅಭಿಯಾನದಂತಹ ಇನ್ನು 10 ಹಲವು ಕಾರ್ಯಕ್ರಮಗಳೊಂದಿಗೆ ಜನಮನ್ನಣೆ ಗಳಿಸಿದ್ದಾರೆ ಕಳೆದ 3 ವರ್ಷಗಳಿಂದ ಅಪರಾಧ ಮತ್ತು ಅಪಘಾತಗಳ ಸಂಖ್ಯೆಯಲ್ಲಿ ಇಳಿಮುಖ ಕಂಡಿದ್ದು ಇದಕ್ಕೆಲ್ಲ ಕಾರಣ ಪರಿಣಾಮಕಾರಿ ಕಾರ್ಯಕ್ರಮಗಳು ಇದಲ್ಲದೆ ನಗರದ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನೊಳಗೊಂಡ ಎಂ ಟ್ರ್ಯಾಕ್ ಯೋಜನೆಯನ್ನು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಇದಕ್ಕೆ ಪೂರಕವಾಗಿ ಇಂದಿನ ಘನ ಸರ್ಕಾರ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಸುಮಾರು 112 ಕೋಟಿ ರೂಪಾಯಿಯ ವಿಶೇಷ ಅನುದಾನವನ್ನು ನೀಡಿ ಮೈಸೂರು ಜನರ ಪ್ರಶಂಸೆಗೆ ಸಾಕ್ಷಿಯಾಗಿದೆ ಮೈಸೂರು ಪೊಲೀಸ್ ಕಮಿಷನರೇಟ್ ನ ಸೇವೆ ಪ್ರಾರಂಭವಾಗಿ 25 ವರ್ಷಗಳು ಸಂದಿವೆ
ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಪಡೆ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಮುಂಬರುವ ದಿನಗಳಲ್ಲಿ ಪರಿಚಯಿಸಲಿದೆ. ಬನ್ನಿ, ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳು, ಸಂಘ ಸಂಸ್ಥೆಗಳು, ನಾಗರಿಕ ಸಮುದಾಯ ಜೊತೆಗೂಡಿ ಮೈಸೂರು ನಗರದ ಸುಭದ್ರತೆ ಮತ್ತು ನಾಗರಿಕರ ರಕ್ಷಣೆಗೆ ಕೈಜೋಡಿಸೋಣ. ಮೈಸೂರು ನಗರ ಪೊಲೀಸ್ ಸದಾ ನಿಮ್ಮ ಜೊತೆಗೆ.